ಇಸಿನ ಮುಂದಿನ ಸುದ್ದಿ ಬಾಗಲಕೋಟೆಯ ಸುದ್ದಿಯನ್ನು ನೋಡ್ತಾ ಹೋಗೋಣ. ಬಾಗಲಕೋಟೆಯ IDBI ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಚಾರವನ್ನ ನಾವು ವಿಸ್ತೃತವಾಗಿ ವರದಿ ಮಾಡಿದ್ವಿ. ನಮ್ಮ ವರದಿಯ ನಂತರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವರದಿ ನಂತರದಲ್ಲಿ ಈ ತನಿಖೆಯನ್ನ CID ವರ್ಗಾವಣೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. 6 ಕೋಟಿಗೂ ಅಧಿಕ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಸ್ತೃತವಾಗಿ ವರದಿಯನ್ನು ನಾವು ಬಿತ್ತರಿಸಿದ್ವಿ. ವಿವಿಧ ಸರ್ಕಾರಿ ಇಲಾಖೆಗಳ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿತ್ತು, ಅದರ ಇಂಚಿಂಚು ಮಾಹಿತಿಯನ್ನು ನಾವು ಬಯಲಿಗೆಳೆದಿದ್ವಿ. ಪ್ರವಾಸೋದ್ಯಮ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಕಾರ್ಮಿಕ ಇಲಾಖೆ, ಅಲ್ಪಸಂಖ್ಯಾತ ಇಲಾಖೆ, ಜವಳಿ ಇಲಾಖೆಯ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅಂತ ನಿರಂತರವಾಗಿ ವಿಸ್ತೃತವಾಗಿ ವರದಿಯನ್ನು ಕೊಟ್ಟಿದ್ವಿ. ಈ ಅಕ್ರಮದ ಬಗ್ಗೆ ವರದಿ ಪ್ರಸಾರವನ್ನು ಮಾಡಿದ್ವಿ. ನಾವು ಸರ್ಕಾರಿ ಇಲಾಖೆಗಳನ್ನೇ ಖದಿಮರು ಟಾರ್ಗೆಟ್ ಮಾಡಿದ್ರು. IDBI ಬ್ಯಾಂಕ್ನಲ್ಲಿ ಸರ್ಕಾರಿ ಇಲಾಖೆಗಳ ಖಾತೆಗಳನ್ನು ಹ್ಯಾಕ್ ಮಾಡಿ ಅಕ್ರಮವಾಗಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿ 5 ಇಲಾಖೆಗಳ ಹಣ ವಿವಿಧ ಬೇನಾಮಿ ಖಾತೆಗಳಿಗೆ ವರ್ಗಾವಣೆ ಆಗಿದೆ. ನೋಡಿ ಯಾವ ರೀತಿಯಾಗಿ ಹಣ ವರ್ಗಾವಣೆ ಮಾಡಿದ್ರು ಅಂದ್ರೆ ಫೋರ್ಜರಿ ಲೆಟರ್ ಹೆಡ್ ಅನ್ನು ಬಳಸಿ ಸರ್ಕಾರದ ಹಣಕ್ಕೆ ಕನ್ನ ಹಾಕಿ ಈ ಹಣ 5 ಇಲಾಖೆಗಳ ಹಣ 33 ಖಾತೆಗಳಿಗೆ 33 ಬೇನಾಮಿ ಖಾತೆಗಳಿಗೆ ವರ್ಗಾವಣೆ ಆಗಿದೆ. 9 ಮಂದಿ ಬ್ಯಾಂಕ್ ಸಿಬ್ಬಂದಿ ಸೇರಿದಂತೆ 19 ಜನ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಈ ತನಿಖೆಯನ್ನು ಪೊಲೀಸರು ಮಾಡಿದ್ರು ಇಲ್ಲಿವರೆಗೂ. ಈಗ CIDಗೆ ವಹಿಸಲಾಗಿದೆ ಇದರ ತನಿಖೆಯನ್ನು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. IDBI ಬ್ಯಾಂಕ್ನಲ್ಲಿ ಆದಂತಹ ದೊಡ್ಡ ಅಕ್ರಮದ ವಿಚಾರವನ್ನು, ಅಕ್ರಮದ ಮಾಹಿತಿಯನ್ನ ಎಳೆ ಎಳೆಯಾಗಿ ನಾವು ಬಿಚ್ಚಿಟ್ಟು ನಮ್ಮ ವಿಸ್ತೃತ ವರದಿಯ ನಂತರದಲ್ಲಿ ಈಗ ಒಂದಿಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ಒಂದಿಷ್ಟು ಜನರನ್ನ ಬಂಧನ ಮಾಡಿದ್ದಾರೆ. ಪೊಲೀಸರು ಈಗ ಈ ತನಿಖೆಯನ್ನ CID ಹೆಗಲಿಗೆ ವಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ IDBI ಬ್ಯಾಂಕ್ ಮತ್ತು ಅದರ ವಿರುದ್ಧ ಸಿಬ್ಬಂದಿ ವಿರುದ್ಧ ಒಟ್ಟು 5 ಪ್ರಕರಣಗಳು ದಾಖಲಾಗಿತ್ತು ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ. ಇದು ಕಳೆದ ತಿಂಗಳು ಆದಂತಹ ಪ್ರಕರಣಗಳು. 5 ಪ್ರಕರಣಗಳು ಸರ್ಕಾರದ ಇರತಕ್ಕಂಥ ವಿವಿಧ ಇಲಾಖೆಗಳಲ್ಲಿರ್ತಕ್ಕಂಥ ಹಣನ ದುರ್ಬಳಕೆ ಮಾಡಿಕೊಡ್ತಕ್ಕಂಥ ಅಪರಾಧ ಆಗಿತ್ತು. ಒಂದು ಪ್ರವಾಸೋದ್ಯಮ ಇಲಾಖೆದ್ದು ಮೊದಲಾಗಿತ್ತು. 11/7/2024 ಪ್ರಥಮವಾಗಿ ಪ್ರಕರಣ ದಾಖಲಾಗುತ್ತೆ. ಅದರದ್ದು ತನಿಖೆಯ ನಂತರ ಮತ್ತು ಇನ್ನೊಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇರತಕ್ಕಂಥದ್ದು, ಮೈನಾರಿಟಿ ಡಿಪಾರ್ಟ್ಮೆಂಟದ್ದು 2 ಪ್ರಕರಣಗಳು ಗೊತ್ತಾಗುತ್ತೆ. ಮತ್ತು ತನಿಖೆ ಮಾಡಬೇಕಾಯ್ತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಒಂದು ಪ್ರಕರಣ ಕೂಡ ಅದರಲ್ಲಿ ಬರ್ತದೆ. ಮತ್ತು ಇನ್ನೂ ಒಂದು ಪ್ರಕರಣಗಿರ್ತಕ್ಕಂಥದ್ದು ಇದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು. ಒಟ್ಟು 5 ಇಲಾಖೆಗಳಲ್ಲಿ ಒಟ್ಟು 6 ಕೋಟಿ 8 ಲಕ್ಷ ರೂಪಾಯಿಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಕಂಡು ಬಂದಿದೆ. ಈ ಬ್ಯಾಂಕ್ ಎಂಪ್ಲಾಯೀಸು ಮತ್ತು ಇತರೆ ಅದರ ಯಾರು ಫಲಾನುಭವಿಗಳಿರ್ತಂಥವ್ರು ಇದರ ಬೆನಿಫಿಷರೀಸ್ ಇದ್ದರು. ಒಟ್ಟು ಇಲ್ಲಿವರೆಗೂ ಕೂಡ 19 ಜನರನ್ನು ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಆಗಿದೆ. ಮತ್ತು ಇನ್ನು ಒಟ್ಟು ಇದರಲ್ಲಿ 33 ಜನರ ಅಕೌಂಟ್ಗೆ ಇದು ಅಮೌಂಟು ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ಇತ್ತು. ಮತ್ತು ಅದನ್ನು ಕೂಡ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಸೊ ನಮ್ಮದು ಈ 5 ಪ್ರಕರಣಗಳಲ್ಲಿ 3 ಕೋಟಿಗಿಂತ ಹೆಚ್ಚು ಹಣದ ಒಂದೇ ಬ್ಯಾಂಕಿಂದ ಮಿಸ್ಅಪ್ರಿಪ್ರೇಷನ್ ಆಗಿರತಕ್ಕಂಥದ್ದನ್ನು ಗಮನಿಸಿಬಿಟ್ಟು CID ತನಿಖೆಗೆ ನಾವು ಶಿಫಾರಸು ಮಾಡಿದ್ದೀವಿ. ನಿನ್ನೆ CID ತನಿಖೆ ಇದನ್ನು ಮಾಡೋದಕ್ಕೆ ಇದು ನಮ್ಮದು ಪೊಲೀಸು ಪ್ರಧಾನ ಕಚೇರಿಯಿಂದ ಆದೇಶ ಬಂದಿದೆ. ನೋಡಿ, ವಿವಿಧ ಸರ್ಕಾರಿ ಇಲಾಖೆಗಳ ಹಣ ಅಕ್ರಮವಾಗಿ ಬೇನಾಮಿ ಅಕೌಂಟ್ಗಳಿಗೆ ವರ್ಗಾವಣೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ವಿಸ್ತೃತವಾಗಿ ವರದಿಯನ್ನು ಬಿತ್ತರಿಸಿ ಒಂದಿಷ್ಟು ಜನರ ಬಂಧನ ಆಯಿತು. ಈಗ ಈ ಪ್ರಕರಣದ ತನಿಖೆಯನ್ನ CID ಹೆಗಲಿಗೆ ವಹಿಸಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಸರ್ಕಾರದ ಹಣ ಖದೀಮರ ಪಾಲಾಗೋದನ್ನ ತಪ್ಪಿಸಿದ್ವಿ ಅನ್ನುವಂತ ಸಂತೃಪ್ತಿ ನಮಗೆ. 5 ಇಲಾಖೆಗಳ ಹಣ ಬೇನಾಮಿ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿತ್ತು. 33 ಬೇನಾಮಿ ಖಾತೆಗಳಿಗೆ ಸರ್ಕಾರಿ ಇಲಾಖೆಗಳ ಹಣ ವರ್ಗಾವಣೆ ಆಗಿತ್ತು. ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಫೋನ್ನಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಸರ್ಕಾರದ ಹಣ
ಈ ಕದಿಮರ ಬಾಯಿಗೆ ಹೋಗೋದನ್ನ ತಪ್ಪಿಸಿದ್ವಿ ಅನ್ನುವಂತ ಸಂತೃಪ್ತಿ ಮಾತ್ರ ನಮಗಿದೆ. ಈಗ ಸಿಐಡಿಗೆ ವರ್ಗಾವಣೆ ಆಗಿದೆ, ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಅರುಣ್? ಈ ಬಗ್ಗೆ ಹೇಳುವುದಾದ್ರೆ ಏನು, ಒಂದು ಐದು ಬಾಗಲಕೋಟೆ ಜಿಲ್ಲೆಯ ಐದು ಇಲಾಖೆಗಳಿಗೆ ಸೇರಿರತಕ್ಕಂತ ಅಂದಾಜು 6 ಕೋಟಿಗೂ ಅಧಿಕ ಹಣವನ್ನ ಇವತ್ತಿನ ದಿವಸ ಏನಂತಂದ್ರೆ ಕದಿಮರು ಲತ್ತಾಯಿಸಿರುವಂತದ್ದು, ತಮಗೆ ಬೇಕಾದಂತ ಆಪ್ತರಿಗೆ ಏನಂತಂದ್ರೆ ಹಣವನ್ನ ರವಾನಿಸುವುದ್ರ ಮೂಲಕ ಇವತ್ತಿನ ದಿವಸ ಸಾಕಷ್ಟು ಅವಾಂತರವನ್ನು ಕೂಡ ಮಾಡಿರುವಂತದ್ದು. ಈ ಬಗ್ಗೆ ಈಗಾಗಲೇ ಏನಂತಂದ್ರೆ 33 ಜನರ ವಿರುದ್ಧ ಏನಂತಂದ್ರೆ FIR ಕೂಡ ದಾಖಲಾಗಿತ್ತು, ಅದರಲ್ಲಿ 19 ಜನರನ್ನ ಬಂಧನವೂ ಕೂಡ ಆಗಿತ್ತು. ಮತ್ತೆ ಬಗೆದಷ್ಟು ಏನಂತಂದ್ರೆ ಹೋದಂತೆ ಇನ್ನೂ ಕೂಡ ಏನಂತಂದ್ರೆ ಅಕ್ರಮವಾಗಿರ್ತಕ್ಕಂತಹ ಹಣ ವರ್ಗಾವಣೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಆ ಒಂದು ಇಡೀ ಪ್ರಕರಣವನ್ನೇ ಏನಂತಂದ್ರೆ ಸಿಆರ್ಡಿಗೆ ವಹಿಸಿಕೊಂಡಿರುವಂತದ್ದನ್ನು ಇವತ್ತಿನ ದಿವಸ ಆದೇಶ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದನ್ನ ಹ್ಯಾಂಡ್ ಓವರ್ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಸೋಮವಾರದಿಂದ ಸಿಆರ್ಡಿ ಟೀಮು ಕೂಡ ಬಾಗಲಕೋಟೆಗೆ ಬರುವುದರ ಮೂಲಕ ಮತ್ತಷ್ಟು ಏನಂತಂದ್ರೆ ವಿಚಾರಣೆ ಮಾಡ್ಲಿಕ್ಕೆ ಈಗಾಗಲೇ ಮುಂದಾಗಿರುವಂತದನ್ನು ಕೂಡ ನಾವಿಲ್ಲಿ ಕಾಣ್ತದ್ರೆ, ಯಾಕಂದ್ರೆ ಏನೊಂದು ಪ್ರಮುಖವಾಗಿ 5 ಇಲಾಖೆಗಳಲ್ಲಿ ಇರ್ತಕ್ಕಂತ IDBI ಬ್ಯಾಂಕಿನ ಒಂದು ಸಿಬ್ಬಂದಿ ಪ್ರಮುಖ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಆ ಎಲ್ಲ ಸಿಬ್ಬಂದಿಗಳು ಕೂಡ ತಮಗೆ ಆಪ್ತರಿಗೆ ಬೇಕಾದಂತ ಬೇಕಾದಂತ ಆಪ್ತರಿಗೆ ಏನಂತಂದ್ರೆ ಹಣವನ್ನ ಏನಂತಂದ್ರೆ ಅವರ ಖಾತೆಗಳಿಗೆ ಹಾಕುವುದ್ರ ಮೂಲಕ ಇವತ್ತಿನ ದಿವಸ ಅಂದಾಜು 6 ಕೋಟಿಗೂ ಅಧಿಕ ಹಣವನ್ನ ಇವತ್ತಿನ ದಿವಸ ಅವರು ಲಭ್ಯಿಸಿದರು. ಅವು ಎಲ್ಲವುಗಳನ್ನು ಕೂಡ ಅಂದ್ರೆ ಇಲ್ಲಿವರೆಗೂ ಕೂಡ ಸದ್ಯದ ಒಂದು ಮಾಹಿತಿ ಪ್ರಕಾರ 33 ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವಂತದ್ದು. ಆ ಎಲ್ಲವುಗಳನ್ನ ಇವುಗಳಿಗೆ ಸಂಬಂಧಪಟ್ಟಂತೆ 9 ಜನ ಐಡಿಯಾ ಬ್ಯಾಂಕಿನ ಸಿಬ್ಬಂದಿ ಸೇರಿದಂತೆ ಒಟ್ಟು 19 ಜನರನ್ನ ಬಂಧನ ಮಾಡಿರುವಂತದ್ದು. ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಇಡೀ ಪ್ರಕರಣವನ್ನೇ ಏನಂತಂದ್ರೆ ಸಿಐಡಿಗೆ ವಹಿಸಿರುವುದರಿಂದ ಬಹಳಷ್ಟು ಏನಂತಂದ್ರೆ ಕುತೂಹಲಕಾರಿ ಘಟ್ಟವನ್ನ ಈ ಒಂದು ಪ್ರಕರಣ ತಲುಪಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.